ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್. ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇವತ್ತಿನ ನಮ್ಮ ಪಯಣ ಮಂಗಳೂರಿನ ಮಂಗಳೂರಲ್ಲೇ ಒಂದು ಹೆಸರಾಗಿರ್ತಕ್ಕಂಥ ಫ್ಲೋಟಿಂಗ್ ರೆಸ್ಟೋರೆಂಟ್ಗೆ, ಅಂದರೆ ತೇಲುವ ಹೋಟೆಲ್, ನೀರ್ ಮೇಲೆ ತೇಲ್ತಕ್ಕಂಥ ಹೋಟೆಲ್ ಅಂತ, ಫ್ಲೋಟಿಂಗ್ ರೆಸ್ಟೋರೆಂಟ್ ಅಂತ. ಇದರ ಹೆಸರು ಬಂದು ಕ್ರೂಸ್ ಆ್ಯಂಡ್ ಡೈನ್. ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಆ್ಯಸ್ ಯೂಶಲ್ ಕನ್ನಡಿಗರು ಕನ್ನಡ ಚಾನೆಲ್ನ ಉಳಿಸಿ ಬೆಳೆಸಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇಲ್ಲಿ ನಾನು ಎರಡು ಕ್ಲಿಪ್ಗಳನ್ನು ಸೇರಿಸಿದ್ದೀನಿ. ಮೀನ್ಸ್ ಒಂದು ಬೆಳಗ್ಗೆ ಟೈಮಲ್ಲಿ ಹೋಗಿರೋದು ಮತ್ತು ನೈಟ್ ಟೈಮಲ್ಲಿ ಹೋಗಿರೋದು. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ನೈಟ್ ಟೈಮಲ್ಲಿ ಹೋಗಿರೋದು. ಸೊ ಫ್ಲೋಟಿಂಗ್ ರೆಸ್ಟೋರೆಂಟ್, ಈ ತೇಲುವ ಹೋಟೆಲ್ ಏನಿದೆ ಮಂಗಳೂರಿನಲ್ಲಿ, ಇದಿರೋದು ಓಲ್ಡ್ ಹಾರ್ಬರ್ ಏನಿದೆ ಮಂಗಳೂರಿನ ಹಳೆ ಬಂದರು ಆ ಜಾಗದಲ್ಲಿದೆ. ಇವರು ಸುಮಾರು ಒಂದು ಮೂರು ಚಿಕ್ಕ ಚಿಕ್ಕ ದೋಣಿಗಳನ್ನು ಇಟ್ಕೊಂಡಿದ್ದಾರೆ, ಹಡಗು ಟೈಪು. ಸೊ ಅಲ್ಲೇ ಹೋಟೆಲ್ಲು ಇದೆ ಮತ್ತು ಅಲ್ಲೇ ರೆಸ್ಟೋರೆಂಟ್ ಕೂಡ ಇದೆ. ಸ್ನೇಹಿತರೆ, ಇಲ್ಲಿ ನಾ ಇನ್ನೊಂದು ವಿಚಾರ ಹೇಳಬೇಕು. ಈ ಹಳೆ ಬಂದರು ಏನಿದೆ, ಓಲ್ಡ್ ಹಾರ್ಬರ್ ಏನಿದೆ, ಮಂಗಳೂರಿನಲ್ಲೇ ತುಂಬ ಹೆಸರಾಗಿರ್ತಕ್ಕಂಥ ತುಂಬ ಹಳೆ ರೆಸ್ಟೋರೆಂಟ್ ಹೋಟೆಲ್ ನಾರಾಯಣ. ಮೀನು ಊಟಕ್ಕೆ ತುಂಬ ಫೇಮಸ್ಸು ಆ ಹೋಟೆಲ್ ಕೂಡ, ಓಲ್ಡ್ ಹಾರ್ಬರ್ ಹತ್ರನೇ ಇರೋದು. ಕಾರಣಾಂತರಗಳಿಂದ ನಾನು ನನ್ನ ಮಂಗಳೂರಿನ 45 ದಿನಗಳ ಪಯಣದಲ್ಲಿ ನಾರಾಯಣ ಹೋಟೆಲ್ದೊಂದು ವಿಡಿಯೋ ಮಾಡೋಕ್ಕಾಗಿಲ್ಲ, ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀನಿ ಅಂತ ಹೇಳ್ತಾ, ಈಗ ನೀವು ಏನಿದ್ದೀರಾ, ಏನು ನೋಡ್ತಾ ಇದ್ದೀರಾ, ಈ ಬೋಟ್ ಏನಿದೆ ಇದು ನೈಟ್ ಟೈಮಲ್ಲಿ ಮೂವ್ ಆಗತ್ತೆ. ಸೊ ಡೇ ಟೈಮಲ್ಲೆಲ್ಲ ಇಲ್ಲೇ ಇರತ್ತೆ. ನೀವು ಮೂರು ಹಡಗನ್ನು ನೋಡ್ತಾ ಇದ್ದೀರಿ, ಒಂದು ನಾನಿದ್ದೇನೆ, ಒಂದಲ್ಲಿ ಜನ ಊಟ ಮಾಡ್ತಾ ಇರೋದು, ಮಧ್ಯದಲ್ಲಿ ಒಂದಿದೆ. ಇಲ್ಲಿ ಬೆಳಗ್ಗೆಯಿಂದನೂ ಸಿಗತ್ತೆ, 11 ಗಂಟೆಯಿಂದ ಸಿಗತ್ತೆ ಫುಡ್ಡೆಲ್ಲ, ಒಳ್ಳೆ ಫ್ರೆಶ್ ಮೀನುಗಳು ಸಿಗತ್ತೆ. ಆಗ ತಾನೇ ಹಿಡ್ದಿರ್ತಕ್ಕಂಥ ಅವತ್ತಿನ ದಿನ ಹಿಡ್ದಿರ್ತಕ್ಕಂಥ ಮೀನುಗಳ ಊಟ ನೀವಿಲ್ಲಿ ಮಾಡ್ಬೋದು. ತುಂಬ ರೀಸನಬಲ್ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ, ಆ್ಯಾವ್ರೇಜ್ ಆಗಿದೆ ರೇಟ್ಸ್ ಎಲ್ಲ, ಫುಡ್ಡು ಚೆನ್ನಾಗಿದೆ. ಸೊ ಇಲ್ಲಿ ನಾನು ಆ್ಯಾವ್ರೇಜ್ ಅಂತ ಏನಕ್ಕೆ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ನಾನು ಕೂಡ ಇಲ್ಲಿ ಊಟ ಮಾಡಿದ್ದೀನಿ. ಇಲ್ಲಿ ನಾನು ಊಟ ಮಾಡಿದಾಗ ನಾನು ಒಂದು ಮೀನು ತಗೊಂಡಿದ್ದೆ, ಮುರು ಅಂತ ಹೇಳಿ. ಸೊ ಅದನ್ನು ನನ್ನ ಮುಂದಿನ ದಿನಗಳ ವೀಡಿಯೋನಲ್ಲಿ ಫಿಶಿಂಗ್ದಲ್ಲಿ ಆ ಮುರು ಮೀನನ್ನ ತೋರಿಸ್ತೀನಿ. ಆ ಮುರು ಮೀನು ಬಂದು ಅಂಥ ಕಾಸ್ಟ್ಲಿ ಏನಿಲ್ಲ, ಬಟ್ ಅವ್ರು ನನಗೆ 400 ಚಾರ್ಜ್ ಮಾಡಿದರು. ಆಲ್ಮೋಸ್ಟ್ ಒಂದು 400 ಗ್ರಾಮ್ಸ್ ಟು 400 ಗ್ರಾಮ್ಸ್ ಬರೋದು ಒಂದು ಫಿಶ್. ಅದು ಕಂಪ್ಯಾರಿಟಿವ್ಲಿ ಬೇರೆ ಕಡೆ ಮಂಗಳೂರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡಿದರು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ರೇಟ್ ಜಾಸ್ತಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಬೆಳಗ್ಗೆ ಟೈಮಲ್ಲಿ ನೀವೆಲ್ಲ ಇಲ್ಲಿ ಒಳ್ಳೆ ಫುಡ್ ತೊಗೊಳ್ಬೋದು. ಈಗ ನೀವೇನು ನೋಡ್ತಾ ಇದ್ದೀರಾ, ಕಿಚನ್ ಇನ್ಕ್ಲೂಡಿಂಗ್ ಚಿಕನ್ ಕೂಡ ಸಿಗತ್ತೆ ಇಲ್ಲಿ. ಇಲ್ಲಿ ನೀವು ಡ್ರಿಂಕ್ಸ್ ಕೂಡ ಮಾಡುವಂಥ ಫೆಸಿಲಿಟಿ ಇದೆ, ಅಂದರೆ ನೀವು ಡ್ರಿಂಕ್ಸ್ನ ಹೊರಗಡೆಯಿಂದ ತರಬೇಕಾಗತ್ತೆ, ಡ್ರಿಂಕ್ಸ್ನ ಅವರು ಪ್ರೊವೈಡ್ ಮಾಡೋದಿಲ್ಲ. ಡ್ರಿಂಕ್ಸ್ನ ಅಲ್ಲೇ ತೊಗೊಳ್ಬೋದು, ಜೊತೆಗೆ ಫ್ಯಾಮಿಲಿ ಜೊತೆನೂ ಹೋಗ್ಬೋದು. ಆಮೇಲೆ ಇಲ್ಲಿ ಬೋಟ್ ಏನಿದೆ, ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಮೂವಿಂಗ್ ಬೋಟ್. ಇದು ಬೆಳಗ್ಗೆ ಹೊತ್ತು ಮಾತ್ರ ಇರತ್ತೆ, ಸಂಜೆ ಹೊರಡತ್ತೆ. ಇಲ್ಲಿ ಬಂದು ನಾನು ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೇಸಿಂದ ಬೇಸ್ಮೆಂಟಲ್ಲಿ ಇರುತ್ತೆ, ಫಸ್ಟ್ ಫ್ಲೋರಿಗೆ ಹೋಗೋಣ. ಫಸ್ಟ್ ಫ್ಲೋರಿಗೆ ಹೋದರೆ ಇದು ಮಾರ್ನಿಂಗ್ ಟೈಮ್ ವ್ಯೂ, ನಾನು ನೈಟ್ ಟೈಮ್ ವ್ಯೂ ತೋರ್ಸೋಕ್ಕಾಗೋದಿಲ್ಲ ಅಂಥೇಳಿ ಮಾರ್ನಿಂಗ್ ಟೈಮ್ ಮಾಡಿರೋಂಥ ವಿಡಿಯೋ ಇದು. ಸುತ್ತ ಏನು ಹೇಳ್ತೀರಾ ಅದಕ್ಕೆ, ಸಣ್ಣ ಪುಟ್ಟ ಈ ಮೀನುಗಳು ಹಿಡಿಯುವಂಥ ಹಡಗುಗಳಿರತ್ತೆ, ಈ ಹಡಗುಗಳು ಮಧ್ಯ ನಿಂತಿರತ್ತೆ. ಶನಿವಾರ ಭಾನುವಾರ ರಾತ್ರಿ 8:00 to 8:30 ಹೊರಡತ್ತೆ, ಸುಮಾರು 11:00 to 11:30 ವಾಪಸ್ ಇದೇ ಜಾಗಕ್ಕೆ ಬರತ್ತೆ. ನೀವು ಫಸ್ಟ್ ಏನು ಕ್ಲಿಪ್ ನೋಡಿದ್ರಿ, ಆ ಮೂವಿಂಗ್ ಬೋಟ್ ಇದೇ ಹಡಗು. ಇವಾಗ ಏನು ನಾವು ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಲ್ಲ, ಸೇಮ್ ಇದೇ ಬೋಟು ಅಲ್ಲಿ ಮೂವ್ ಆಗ್ತಾ ಇದ್ದಿದ್ದು. ಒಂದು ಆಲ್ಮೋಸ್ಟ್ ಅಲ್ಲಿಗೆ 8:30 ಅಂತ ಹೇಳಿದ್ರೆ 9:30, 10:30, 11:30 ಆಲ್ಮೋಸ್ಟ್ 3 hours ನಿಮ್ಮನ್ನ ಒಂದು ರೌಂಡು ಸಮುದ್ರದ ಅಂದರೆ ಬ್ಯಾಕ್ ವಾಟ್ರಲ್ಲಿ ನಿಮ್ಮನ್ನ ರೌಂಡ್ ಹಾಕಿಸ್ತಾರೆ. ಮ್ಯೂಸಿಕ್ ಇರತ್ತೆ, DJ ಇರತ್ತೆ. ಸೊ ಆಗಲೇ ಹೇಳ್ದಂಗೆ ನೀವು ಡ್ರಿಂಕ್ಸ್ನ ನೀವೇ ಕೇರಿ ಮಾಡಬೇಕಾಗತ್ತೆ. ಸೊ 700 rupees ಪರ್ ಹೆಡ್ ಚಾರ್ಜ್ ಮಾಡ್ತಾರೆ, ಅಲಾಂಗ್ ವಿತ್ ದ ಫುಡ್ ಕೊಡ್ತಾರೆ. ಬಟ್ ನಾನು ಟ್ರೈ ಮಾಡೋಕ್ಕಾಗಿಲ್ಲ. ಬಟ್ ಏನಂತ ಹೇಳಿದ್ರೆ, ಮಂಗಳೂರು ಟ್ರಿಪ್ ಮಾಡಿದಾಗ, ಮಂಗಳೂರಿಗೆ ಅಂತ ಒಂದು ಟ್ರಿಪ್ ಬಂದಾಗ ನೀವೊಂದು
ಫ್ಲೋಟಿಂಗ್ ರೆಸ್ಟೋರೆಂಟಲ್ಲಿ ಒಂದು ರಿಲ್ಯಾಕ್ಸ್ ಆಗಿ ಒಂದು ಸಂಜೆ ಫ್ಯಾಮಿಲಿ ಜೊತೆ ಆಗಲಿ ಫ್ರೆಂಡ್ಸ್ ಜೊತೆ ಆಗಲಿ ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಅಂತ ಇಷ್ಟು ಮಾತ್ರ ಹೇಳಬಲ್ಲೆ ನಾನು. ನೀವು ಮಂಗಳೂರಿಗೆ ಬಂದಾಗ ಓಲ್ಡ್ ಹಾರ್ಬರಿಗೆ ಹೋಗಿ, ಹಳೆ ಬಂದರಿಗೆ ಹೋಗಿ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ಹಾಕುವಂಥ ವಿಡಿಯೋ ಏನಿದೆ ಫಿಶ್ ಮಾರ್ಕೆಟ್ ಬಗ್ಗೆ ಹಾಕ್ತೀನಿ, ಇದೇ ಓಲ್ಡ್ ಹಾರ್ಬರಲ್ಲಿರೋದು. ಸೊ ನೀವು ಈ ಫ್ಲೋಟಿಂಗ್ ರೆಸ್ಟೋರೆಂಟ್ನಲ್ಲೂ ಕೂಡ ನೋಡಿ, ನೀವೊಂದು ಎಂಜಾಯ್ ಮಾಡಿ, ಒಂದು ಫುಡ್ಡನ್ನು ಟೇಸ್ಟ್ ಮಾಡಿ. ಸೊ ಹಾಗೆ ಆ ಫಿಶ್ ಮಾರ್ಕೆಟ್ನ ನೀವು ಕಣ್ಣಲ್ಲಿ ನೋಡಲೇಬೇಕು. ನನಗೆ ಆಶ್ಚರ್ಯ ಆಯಿತು ಇಷ್ಟು ದೊಡ್ಡ ಫಿಶ್ ಮಾರ್ಕೆಟು. ನಾನು ಅದನ್ನ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ, ಇವಾಗ ಹೇಳಿದ್ರೆ ಅದು ಕ್ಯೂರಿಯಾಸಿಟಿ ಹೊರಟೋಗತ್ತೆ. ಸೊ ಸ್ನೇಹಿತರೆ, ಏನು ನಿಮಗೆ ಈ ಲುಕ್ಸ್ ಎಲ್ಲ ಕಾಣಿಸ್ತಾ ಇದೆ, ಈ ನೋಟ ಏನು ಕಾಣಿಸ್ತಾ ಇದೆ, ಇದನ್ನು ನೀವು ಅಲ್ಲೇ ಹೋಗಿ ಆ ದೋಣಿನಲ್ಲಿ ಕೂತ್ಕೊಂಡು ಆ ಹಡಗಲ್ಲಿ ಕೂತ್ಕೊಂಡು ಊಟವನ್ನು ತಿಂತ, ಮೀನೂಟವನ್ನು ತಿಂತ ನೀವು ಅದನ್ನು ಎಂಜಾಯ್ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದ ತಿಳಿಸ್ತಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.